ಟಿಪ್ಪು ಜಪ ಭಾಗ ಎರಡು ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇನ್ನು ಇದೇ ವಿಚಾರದಲ್ಲಿ ಫೇಸ್ಬುಕ್ನಲ್ಲಿ ಅಭಿಪ್ರಾಯ ಸಂಗ್ರಹವನ್ನು ಮಾಡೋ ಪ್ರಯತ್ನವನ್ನು ಸುವರ್ಣ ನ್ಯೂಸ್ ಕೂಡ ಮಾಡ್ತು. ಇಲ್ಲಿ ಟಿಪ್ಪು ಹೆಸರನ್ನು ಹಜ್ ಭವನಕ್ಕೆ ಇಡಬಹುದಾ ಅಥವಾ ಬೇರೆಯವ್ರ ಹೆಸರಿಟ್ಟರೆ ಓಕೆನಾ, ಶಿಶುನಾಳ ಶರೀಫರ ಹೆಸರಿಟ್ಟರೆ ಓಕೆನಾ ಅಂತ ಒಂದು ಪ್ರಶ್ನೆ ಒಂದು ಫೇಸ್ಬುಕ್ನಲ್ಲಿ ಒಪಿನಿಯನ್ ಪೋಲ್ ಮಾಡಿದಾಗ ಬಂದಂಥ ಆನ್ಸರ್ ಈ ರೀತಿಯಾಗಿತ್ತು. ಸಂತ ಶಿಶುನಾಳ ಶರೀಫರ ಹೆಸರನ್ನು ಇಡಬೇಕು ಅಂಥೇಳಿ 91% ಜನ ಅದರ ಪರವಾಗಿ ನಿಂತ್ಕೊಂಡ್ರೆ 9% ಅಷ್ಟು ಜನ ಟಿಪ್ಪು ಸುಲ್ತಾನ್ ಅವರ ಪರವಾಗಿ ನಿಂತ್ಕೊಳ್ತಾರೆ. ಇದು ಫೇಸ್ಬುಕ್ನ ಒಂದು ಅಭಿಪ್ರಾಯ ಸಂಗ್ರಹದ ಒಂದು ಸರ್ವೆ ಇದು. ಇದರಲ್ಲಿ ನಾವು ಬೆಳಗ್ಗೆನೆ ಕರೆ ಕೊಟ್ವಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಜನ ವೋಟ್ ಮಾಡ್ತಾ ಸಾಗಿದ್ರು. ಬಹುತೇಕರು ಅಂದರೆ 91% ಜನ ಇಲ್ಲಿ ಮಾತನಾಡ್ತಾರೆ ಶಿಶುನಾಳ ಶರೀಫರ ಹೆಸರು ಓಕೆ ನಮಗೆ, ಟಿಪ್ಪು ಸುಲ್ತಾನ್ ಹೆಸರು ಬೇಡ. ಶರೀಫರ ಪರವಾಗಿ 91% ಜನ ನಿಂತ್ಕೊಳ್ತಾರೆ, ಟಿಪ್ಪು ಪರವಾಗಿ 9% ಜನ ನಿಂತ್ಕೊಳ್ತಾರೆ. ಇದೇ ವಿಚಾರದಲ್ಲಿ ನಾನು ವಾಹಿದ್ ಅಡ್ಡೋರ್ ಇದ್ದಾರೆ, ಹಜ್ ಭವನ ಕಮಿಟಿ ಸದಸ್ಯರು. ವಾಹಿದ್ ಅಡ್ಡೋರೆ, ಇಲ್ಲಿ ಹಜ್ ಭವನ ಕಮಿಟಿ ಸದಸ್ಯರಾಗಿದ್ದೀರಿ ನೀವು, ಆ ಕಾರಣ ಕೇಳ್ತಾ ಇದ್ದೀನಿ. ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಟ್ಟರೆ ಓಕೆ, ಅದು ಇಡಬೇಕು, ತುಂಬ ಜನ ಕೇಳ್ಕೊಳ್ತಾ ಇದ್ರು ಮುಂಚಿತವಾಗಿ ಹಜ್ ಭವನಕ್ಕೆ ಟಿಪ್ಪು ಹೆಸರು ಇಟ್ಟುಬಿಡಿ ಅಂತ ಜಮೀರ್ ಅವರು ಮಾತನಾಡ್ತಾರೆ. ಫಸ್ಟ್ ಕೇಳ್ತೀನಿ, ಇದು ನಿಜಾನ? ತುಂಬ ಜನಗಳ ಒತ್ತಾಯ ಇದ್ದಿದ್ದು ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಅಂಥೇಳಿ, ನಿಜಾನ ಇದು ಅಂತ? ಕೇಳ್ತಾ ಇಲ್ಲ, ಸುಮ್ಮನೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ? ಈಗ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು ಅಂತ ಹೇಳಿ ಜಮೀರ್ ಅವರು ಮಾತನಾಡಿದ್ರು, ಅದು ನಿಜಾನ? ಈಗ ಫಸ್ಟ್ ಮೊದಲೇ ಮಟ್ಟಕ್ಕೆ ನಾನು ಹೇಳ್ತೀನಿ ಏನಂದ್ರೆ, ನಾನು ಸ್ಟೇಟ್ ಹಜ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಈ ಕಮಿಟಿಯಲ್ಲಿ 14 ಜನ ಸದಸ್ಯರು ಇದ್ದಾರೆ ಸ್ಟೇಟಲ್ಲಿ. ಓಕೆ. ಈಗ ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಮಂತ್ರಿ ಆದಮೇಲೆ ಅವರು ಯಾವುದೊಂದು ಹೇಳದ ಬದಲಿ ಅವ್ರು ಯಾವುದೊಂದು ಸಭೆಯನ್ನು ಕರೆದಿಲ್ಲ, ನಮಗೆ ಕಮಿಟಿಯಲ್ಲಿ ಕೂತ್ಕೊಂಡು ಏನು ಮಾತಾಡಿಲ್ಲ. ಈಗ ನಮ್ಮ ರಾಜ್ಯ ಹಜ್ ಕಮಿಟಿ ಚೇರ್ಮನ್ ಆದಂಥ ಆರ್ ರೋಷನ್ ಬೇಗ್ ಅವರು ಇದ್ದಾರೆ, ಅವರು ಹಜ್ ಕಮಿಟಿ ಚೇರ್ಮನ್. ಈಗ ಸದ್ಯಕ್ಕೆ ನಾವೆಲ್ಲ ಸದಸ್ಯರು ಇದ್ದೀವಿ. ಈಗ ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿಯಾಗಿ ಬಂದಿದ್ದಾರೆ, ಅವರು ಬಂದಾದ್ಮೇಲೆ ನಮ್ಗೆ ಯಾವುದು ಮೀಟಿಂಗು ಕರೆದಿಲ್ಲ, ನಮ್ಗೆ ಯಾವ ಸಭೆಗೂ ಕರೆದಿಲ್ಲ. ಓಕೆ. ಅಟ್ಲೀಸ್ಟ್ ನಾವೆಲ್ಲ ಕುತ್ಕೊಂಡಾಗ ಒಂದು ಕುತ್ಕೊಂಡು ಒಂದು ತೀರ್ಮಾನಕ್ಕೆ ಒಂದು ಬರ್ತೀವಿ, ಏನು ಹೆಸರು ಇಡಬೇಕು, ಏನು ಯಾಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಸದಸ್ಯರನ್ನು ಅಭಿಪ್ರಾಯ ಸಂಘರ್ಸಿ, ಮತ್ತು ನಮ್ಮ ಚೇರ್ಮನ್ ಇದ್ದಾರೆ ರೋಷನ್ ಬೇಗ್ ಅವರು, ಅವ್ರ ಸೀನಿಯರ್ ಮೋಸ್ಟು. ಓಕೆ. ಹಜ್ ಕಮಿಟಿಗೆ ಭಾಳ ಅವರು ಕಷ್ಟಪಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಹಜ್ ಕಮಿಟಿ ಇಲ್ಲಿವರೆಗೆ ಬರೆದಿದ್ರೆ ಈ ಕಟ್ಟಡ ಎಲ್ಲ ಕಾರಣನೇ ನಾನು ಹೇಳೋದು ರೋಷನ್ ಬೇಗ್ ಅವರು. ಅವರು ಬಹಳ ಇಂಟ್ರೆಸ್ಟ್ ಆಗಿ ಈ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರೋಷನ್ ಬೇಗ್ ಅವರು ಅಲ್ಲಾಡಿಲ್ಲ, ಒಂದ್ ಜೊತೆ ಕಮಿಟಿ ಸದಸ್ಯರನ್ನು ಕೇಳಿಲ್ಲ, ಏಕಾಏಕಿಯಾಗಿ ನಾನು ಈಗ ಸಚಿವ ಇದ್ದೀನಿ, ನನ್ನ ಅವಧಿಯಲ್ಲಿ ಟಿಪ್ಪು ಹೆಸರು ಇಟ್ಟುಬಿಡೋಣ ಅಂತ ಹೇಳಿ ಜಮೀರ್ ಅವರು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರ? ರೋಷನ್ ಬೇಗ್ ಅವರ ಸಮ್ಮತಿ ಇದೆಯಾ ಇದಕ್ಕೆ? ಅವರು ಟಿಪ್ಪು ಹೆಸರು ಇಟ್ಟರೆ ಪರವಾಗಿಲ್ಲ ಅಂತ ರೋಷನ್ ಬೇಗ್ ಅವರು ಹೇಳ್ತಾರ? ನಿಮ್ಗೆ ಆಸೆ ಇದೆಯಾ ಟಿಪ್ಪು ಹೆಸರು ಇಡಬೇಕು ಇದಕ್ಕೆ ಅಂತ ಹೇಳಿ? ಈಗ ಏನಿದೆ ಅಂದ್ರೆ, ಈಗ ಅವರು ನಮ್ಗೆ ಕರೆದು ಯಾವ್ದೊಂದು ಸಭೆಯನ್ನು ಮಾಡಿಲ್ಲ, ಆಮೇಲೆ ಯಾವ್ದೊಂದು ಕಮಿಟಿಯಲ್ಲಿ ಮೀಟಿಂಗು ಮಾಡಿಲ್ಲ. ಅವ್ರು ವೈಯಕ್ತಿಕವಾಗಿ ಒಂದು ಹೇಳಿಕೆ ಒಂದು ಇವತ್ತು ನೀಡಿದ್ದಾರೆ, ಮಾಧ್ಯಮ ಮೂಲಕ ನಮ್ಗೆ ಗೊತ್ತಾಗಿದ್ದು. ಈ ಹಿಂದೇನು ಏನಿದೆ ಅಂದ್ರೆ, ಈಗ ನಮ್ಗೆ ಹಲವಾರು ಜನ ಈ ಗುಲ್ಬರ್ಗಾ ಸೈಡ್ ಇರೋ ಜನ ಎಲ್ಲ ಬಂದು ಖಾಜಾ ಬಂದೆ ನವಾಜ್ ಅಂತ ಹೆಸರು ಇಡಬೇಕು, ಅವ್ರೊಂದು ಅವಲಿಯ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ್ದು, ಅವ್ರದ್ದು ಹೆಸರು ಇಡಬೇಕು ಅಂತ ಒತ್ತಾಯ ಇಟ್ಟಿದ್ದಾರೆ. ಮತ್ತೆ ಮಂಗಳೂರು ಸೈಡ್ ಅಲ್ಲಿ ಇರತಕ್ಕಂತ ಜನ, ಅವರು ಹಜರತ್ ಮದಿನಿ ಉಳ್ಳಾಲ್ ದರ್ಗಾ ಇದೆಯಲ್ಲ, ಅವರು ಹೆಸರು ಇಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ರು. ಆಮೇಲೆ ಕೆಲವು ಚಿಕ್ಕಮಂಗ್ಳೂರು ಭಾಗ ಕಡೆ ಜನ ದಾದಾ ಆಯಾತ್ ಮೀರ್ ಖಲಂದರ್ ಅಂತ ಹೆಸರು ಇಡ್ಬೇಕಂತೇಳಿ ಒತ್ತಾಯ ಮಾಡಿದ್ರು. ಹಲವಾರು ಕಡೆಯಿಂದ ಒಂದೊಂದು ಹೆಸರುದು ಒತ್ತಾಯಗಳು ಬಂದಿದ್ದಾವೆ. ಈಗ ಅದ್ರದ ಬಗ್ಗೆ ನಾವು ಒಂದು ಸಭೆಯಲ್ಲಿ ಕುತ್ಕೊಂಡು ಅದು ತೀರ್ಮಾನ ಮಾಡಬೇಕು ಒಂದು. ಎರಡನೇದೇನಂದ್ರೆ, ಈಗ ಹಜ್ ಪಿಲ್ಲರ್ ಆಫ್ ದ ಇಸ್ಲಾಂ, ಈಗ ಹಜ್ ಏನಿದೆ ಒಂದು ಪಿಲ್ಲರ್ ಆಫ್ ದ ಇಸ್ಲಾಂ. ಈಗ ಹಜ್ ಭವನ್ ಅಂತ ಹೆಸರು ಸದ್ಯಕ್ಕೆ ಇಟ್ಟಿದೀವಿ ನಾವು. ಹಜ್ ಭವನ್ ಅಂದ್ರೆ, ಭವನ್ ಅಂದ್ರೆ ನೀವು ಕನ್ನಡಿಗಾಸ್ ನಾವು, ಭವನ್ ಅಂದ್ರೆ ಒಂದು ಹೆಮ್ಮೆ, ಹಜ್ ಭವನ್ ಅಂತ ಒಂದು ಹೆಸರು ಇದೆ ತಾತ್ಕಾಲಿಕವಾಗಿ, ಅಲ್ಲೇ ಸಾಮರಸ್ಯ ಇದೆ ಅಂತ ಆಯ್ತು ನಿರ್ಮಾಣ ಆಗಿ. ಫೈನ್ ಫೈನ್ ಮಾತಾಡ್ತೀನಿ ಅನಿಲ್ ಅವರೇ. ನೋಡಿ ಇಲ್ಲಿ ಸಾಕಷ್ಟು ಪಾಯಿಂಟ್ ಮಾತಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಖ್ವಾಜಾ ಬಂದೇ ನವಾಜ್ ಹಜ್ ಭವನ್ ಯಾಕೆ ಇಡಬಾರದು, ಅದು ಅದೇ ಕಮಿಟಿ ಸದಸ್ಯರೇ ಮಾತಾಡ್ತಾ ಇದ್ದಾರೆ. ಇನ್ನು ದಾದಾ ಇನ್ನೊಬ್ಬರ ಹೆಸರು ಹೇಳಿದ್ರು, ಇನ್ನು ಸೀನಿಯರ್ ಪರ್ಸನ್ ಇದ್ದಾರೆ ರೋಷನ್ ಬೇಗ್ ಅವರು ಚೇರ್ ಪರ್ಸನ್ ಇದ್ದಾರೆ ಈ ಕಮಿಟಿಗೆ, ಯಾರನ್ನೂ ಒಂದು ಮಾತು ಕೇಳಿಲ್ಲ ಸ್ವಾಮಿ, ಏಕಾಏಕಿಯಾಗಿ ಇಲ್ಲಿ ಇದು ಮಾತಾಡ್ತಾ ಇದ್ದಾರೆ. ಇಷ್ಟು ಹೆಸರುಗಳು ಈಗ ನಮ್ಮ ವಾಹಿದ್ ಅಡ್ಡೋರು ಏನು ಹೇಳಿದ್ರು, ಅಷ್ಟು ನೇಮ್ಗಳನ್ನ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಯಾರ ಬಗ್ಗೆಯೂ ಇಲ್ಲಿವರೆಗೂ ತಕರಾರುಗಳಿಲ್ಲ. ಇಷ್ಟು ನೇಮ್ಗಳಲ್ಲಿ
ಯಾರ ಹೆಸರು ಬಗ್ಗೆನು ಇವ್ರ ಹೆಸರು ಇಡಬೇಡಿ, ಯಾಕೆ ಹೇಳ್ತಾ ಇದ್ದೀರಾ ಹೆಸರು, ಯಾರು ಕೇಳಿಲ್ಲ. ಟಿಪ್ಪು ಹೆಸರಿಟ್ಟರೆ ತಕರಾರು ಬರುತ್ತೆ, ಇದರ ಮಧ್ಯದಲ್ಲೂ ಟಿಪ್ಪುನೇ ಹಾಕಬೇಕು. ವೈ ವೈ ಟಿಪ್ಪು ಅಂತ ಪ್ರಶ್ನೆ. ಈಗ ಇಷ್ಟು ಹೆಸರು ಹೇಳ್ತಿದಾರಪ್ಪ ಅವ್ರು, ನಮ್ಗೆ ಹೂ ಕೇಳಿ ಬರ್ತಾರ, ಇಷ್ಟು ಹೆಸರು ಟಿಪ್ಪು ಹೆಸರು ಹೇಳಿಲ್ಲ, ಟಿಪ್ಪು ಹೆಸರು ಹೇಳ್ತಿಲ್ಲ, ಕಮಿಟಿ ಮೆಂಬರ್ಸ್ ಪೊಲಿಟಿಕಲ್. ನಾನು ಹೇಳ್ತೀನಿ ನಿಮ್ಗೆ, ಈಗ ಅವರು ಹೇಳ್ತಿರುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಎಲ್ಲಾ ಪ್ರಾಂತ್ಯದ ಜನರು ಆ ಪ್ರಾಂತ್ಯಗಳಿಂದ ಅವ್ರು ಹೇಳುವಂತ ಅವ್ರವ್ರ ಹೆಸರು ಅವ್ರವರು. ಈಗ ಹುಬ್ಳಿ ಧಾರವಾಡ ಕಡೆಯವರು ನೀವು ಹೇಳ್ದಂಗೆ ಶಿಶುನಾಳ ಶರೀಫ್ ಹೆಸರು ಇಡ್ರಿ ಅಂತ ಹೇಳ್ಬೋದು, ಆಯ್ತಾ. ಬಟ್ ಇಲ್ಲಿ ಅವ್ರು ಹೇಳಿರುವಂತದ್ದು ಅವ್ರ ವೈಯಕ್ತಿಕ ಏನೋ ಇದು ಹೇಳಿಕೆ. ಇಲ್ಲಿ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಇದ್ರ ಖ್ಯಾತೆ ತೆಗಿತಿರೋರು ಯಾರು, ಬಿಜೆಪಿಯವರು. ಬಿಜೆಪಿಯವ್ರು ಯಾಕೆ ಖ್ಯಾತೆ ಖ್ಯಾತೆ ತೆಗಿತಾರೆ, ಎಷ್ಟು ಸೀಟ್ ಕೊಟ್ಟಿದ್ದಾರೆ ಅವ್ರು ಬಿಜೆಪಿಯವರು ಮುಸ್ಲಿಮ್ಸ್ಗೆ, ಏನ್ ರೈಟ್ಸ್ ಇದೆ ಅವ್ರಿಗೆ ಇವತ್ತು ಮಾತನಾಡಲಿಕ್ಕೆ ಅಲ್ವಾ. ಒಂದು ಎರಡನೇದ್ ಹೇಳ್ಬೇಕು ಅಂತಂದ್ರೆ, ಈ ವಾಸ್ ದ ಮೋಸ್ಟ್ ಸೆಕ್ಯುಲರ್. ಈಗ ನಾವ್ ಹೆಂಗೆ ಟಿಪ್ಪು ಸುಲ್ತಾನ್ ಅವ್ರನ್ನ ಒಂದ್ ಕಡೆಯಿಂದ ಕೆಟ್ಟವನು ಅಂತ ನೋಡ್ತಿರೋ, ಅಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ರೆಕಾರ್ಡ್ಸ್ ಹೇಳ್ತಾರೆ. ಮುಸ್ಲಿಂ ಸಮುದಾಯದ ನಾನಿಲ್ಲಿ ಬಿಜೆಪಿ ಅವ್ರು ಕೇಳ್ತಾ ಇದ್ರೆ ನಾನು ಕೇಳ್ತಾ, ನೀವ್ ಹೇಳ್ತೇನೆ ಮಂಜುಳಾ ಪ್ರಶ್ನೆ. ಅಲ್ಲಿ ಕಮಿಟಿ ಮೆಂಬರ್ ಹೇಳ್ತಿರೋದು ಏನು ನೋಡಿ ಸ್ವಾಮಿ, ರೋಷನ್ ಬೇಗ ಕರ್ನಾಟಕದ ಇಂತಿಂತ ಭಾಗಗಳಿಂದ ಇಂತಿಂತ ಅವ್ರ ಹೆಸರು ಇಡಬೇಕು ಅಂತ ಒಂದು ಕೂಗಿದೆ. ಎಲ್ಲಿಯೋ ಅವರು ಟಿಪ್ಪು ಸುಲ್ತಾನ್ ಹೆಸರು ಹೇಳಿಲ್ಲ, ಇದರ ಮಧ್ಯದಲ್ಲಿ ತುಂಬಾ ಜನ ಬಂದು ಟಿಪ್ಪು ಹೆಸರು ಇಟ್ಟುಬಿಡಿ ಅಂತ ಹೇಳಿದ್ರು. ಬರ್ಬೇಕಾಗಿತ್ತಲ್ವಾ ಅವಾಗಿಂದ ನೋಡಿರೋ. ಎಕ್ಸಾಂಪಲ್ ಕೇಳಿ ನಾನು ಹೇಳ್ತೇನೆ. ಈಗ ನಾನೊಬ್ಬ ಹಿಂದೂ ಆಯ್ತಾ, ನನ್ನ ದೇವಸ್ಥಾನ ನನ್ನ ಒಂದು ಕಮಿಟಿ ಬಗ್ಗೆ ಚರ್ಚೆ ನಡೀತಾ ಇರ್ತದೆ. ಈಗ ಯಾರೋ ಒಬ್ಬ ಮುಸ್ಲಿಂ ಬಂದು ನನಗೆ ಹೇಳಿದ್ರೆ ನಾನು ಸುಮ್ಮನೆ ಇರ್ತೀನ? ಸುಮ್ಮನೆ ಇರಬೇಕಾ? ಓಕೆ, ಇಟ್ ಇಸ್ ಮೈ ಕಮಿಟಿ. ಅಲ್ಲಿ ಮುಸ್ಲಿಂ ಸಮುದಾಯದವ್ರೆ ಬೇರೆ ಬೇರೆ ಕಡೆ ಸಮುದಾಯದವ್ರು ಕೂತ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ಟಿಪ್ಪು ಸುಲ್ತಾನ್ ಹೆಸರನ್ನ ಎಲ್ಲರೂ ಸೇರಿಸಿ ಒಪ್ಕೊಂಡ್ರೆ ಈಗ ನಾವು ಹೋರಾಟ ಮಾಡ್ತೀವಿ ಹೇಳ್ತಿರೋ ನೇಮ್ಗಳು, ನಾವು ಹೋರಾಟ ಮಾಡ್ತೀವಿ. ಒಂದು ವಿಷಯ ಕ್ಲಿಯರ್ ಮಾಡ್ಬೇಕಾಗುತ್ತೆ, ವಿಷಯ ಕ್ಲಿಯರ್ ಮಾಡ್ತೀನಿ ನಾನು. ನಮ್ಗೆ ಜಮೀರ್ ಅವರು ಮೇಡಮ್, ಜಮೀರ್ ಒಂದ್ ನಿಮಿಷ ಜಮೀರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಬಂದಾಗ ಈ ಭವನ ನಿರ್ಮಾಣ ಆಗಬೇಕಾದ್ರೆ ಉದ್ಘಾಟನೆ ಆದ ಕಾಲದಲ್ಲಿ ಕೆಲವರು ಬಂದು ಕೇಳಿಕೊಂಡ್ರು ಟಿಪ್ಪು ಸುಲ್ತಾನ್ ಹೆಸರು ಇಟ್ಬಿಡೋಣ ಅಂತ ಹೇಳಿ ಅಂತ ಕೇಳುತ್ತೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಟಿಪ್ಪು ಹೆಸರು ಈ ಭವನಕ್ಕೆ ಇಡಬೇಕು ಅಂತ ಹೇಳಿ ನಿಮ್ಮ ಕಮಿಟಿ ಮುಂದೆ ಯಾವುದಾದ್ರೂ ಅರ್ಜಿ ಬಂದಿದೆಯಾ? ಯಾರಾದರೂ ಕೇಳಿಕೊಂಡಿದ್ದಾರಾ? ವಕ್ಫ್ ಸಚಿವರಾಗಿದ್ದಂಥವ್ರ ಬಳಿ ಇಂಥ ಅರ್ಜಿ ಬಂದಿದೆಯಾ? ರೋಷನ್ ಬೇಗ್ ಬಳಿ ಇಂಥ ಒಂದು ಅರ್ಜಿ ಬಂದಿದೆಯಾ? ಅಥವಾ ಡೈರೆಕ್ಟ್ಲಿ ಈ ವಿಚಾರ ಪ್ರಸ್ತಾಪ ಆಗ್ತಿರೋದೇ ಜಮೀರ್ ಅವರು ವಕ್ಫ್ಗೆ ಮಿನಿಸ್ಟರ್ ಆದಮೇಲೆ ಅಂತ? ಈಗ ನಾನು ಒಂದೂವರೆ ವರ್ಷ ಆಯಿತು ಸಮಿತಿ ಸದಸ್ಯರನ್ನಾಗಿ, ನಮ್ಮದು ಹಲವಾರು ಮೀಟಿಂಗ್ಗಳು ನಡೆದಿದ್ದಾವೆ. ಆ ಮೀಟಿಂಗ್ಗಳಲ್ಲಿ ಯಾವುದು ಪ್ರಸ್ತಾಪ ಇನ್ನೂವರೆಗೂ ಬಂದಿರಲಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ಕೇಳಿ ಗೊತ್ತಾಗ್ತಾ ಇರೋದಂತೆ ಇದು ಈಗ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕಂದ್ರೆ ಏನು ಅಭ್ಯಂತರ ಅಲ್ಲ. ಇಲ್ಲ, ಇನ್ನೊಂದೇನಂದ್ರೆ ನಾವು ಕಮಿಟಿಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಒಂದು ಕಮಿಟಿ ಮಾಡಿದ್ಮೇಲೆ ಆ ಕಮಿಟಿಯಲ್ಲಿ ಚರ್ಚೆ ಮಾಡಬೇಕು. ಹಿರಿಯರು ಇದ್ದಾರೆ, ಈಗ ನಮ್ಮ ಕಮಿಟಿಯಲ್ಲಿ ರೆಹಮಾನ್ ಖಾನ್ ರಾಜ್ಯಸಭಾ ಮಾಜಿ ಸದಸ್ಯರು ಅವರು ಇದ್ದಾರೆ, ಆಮೇಲೆ ರೋಷನ್ ಬೇಗ್ ಅವರು ಚೇರ್ಮನ್ ಆಗಿದ್ದಾರೆ, ಮತ್ತೆ ಮಂಗಳೂರಿನವರು, ಗುಲ್ಬರ್ಗಾನವರು, ಬೆಂಗಳೂರಿನವರು, ಮೈಸೂರಿನವರು ಎಲ್ಲ ನಾವು ಶಿವಮೊಗ್ಗದಿಂದ ಎಲ್ಲ ನಾವು ಸದಸ್ಯರಾಗಿದ್ದೀವಿ, ಎಲ್ಲರೂ ಸದಸ್ಯರಾಗಿದ್ದೀವಿ. ಎಲ್ಲರ ಒಂದು ಬೈಠಕಲ್ಲಿ ಕೂತ್ಕೊಂಡು ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕಾ ಅಥವಾ ಬೇರೆ ಬೇರೆ ಹೆಸರುಗಳು ಬಂದಿದ್ದಾವೆ ಅದ್ರ ಬಗ್ಗೆ ಏನಾರ ಚಿಂತೆ ಮಾಡಬೇಕಾ, ಏನ್ ಮಾಡ್ಬೇಕಾ ಅಂತ ಹೇಳಿ ಕೂತ್ಕೊಂಡು ಮಾತಾಡಿದ್ರೆ ಮಾತಾಗತ್ತೆ. ಅನಿಲ್ ಅವ್ರು ಏನ್ ಕೇಳ್ತಿದ್ದಾರೆ ರೀ, ಅವರ ಭವನಕ್ಕೆ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರು ತೆಗಿಯಕ್ ನೀವ್ಯಾರ್ರಿ? ನಿಮ್ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ರು ಯಾರನ್ನ ಅನ್ಯ ಧರ್ಮೀಯರ ಬಂದು ಹೇಳಿದ್ರೆ ಕೇಳ್ಬಿಡ್ತೀರೇನ್ರಿ ನೀವು? ಅದು ಅವ್ರ ಪರ್ಸನಲ್ ವಿಚಾರ ಬಿಡ್ರಿ, ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ ಅಂತ ಅನಿಲ್ ವಾದ.
ಈಗ ಇದರಲ್ಲಿ ಎರಡು ಮೂರು ವಿಷಯಗಳಿದೆ. ಒಂದು, ಇವಾಗ ಅವ್ರು ಹೇಳಿರೋ ಪ್ರಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿವರೆಗೂ ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಯಾವುದೇದೋ ಅಪ್ಲಿಕೇಶನ್ ಬಂದಿತ್ತು ಮಾತಾಡಿದ್ದೀನಿ ಅಂತ, ಅದೇ ಇವಾಗ ಡಿಸ್ಪ್ರೂವ್ ಆಗಿ ಆಯ್ತು, ಯಾರು ಕೊಡಲೇ ಇಲ್ಲ ಒಂದೂವರೆ ವರ್ಷದಿಂದ ಅನ್ನೋದು. ನಾವು ಪದೇ ಪದೇ ಪಾಪ ಒಂದು ಹಜ್ ಕಮಿಟಿಯ ಸದಸ್ಯರಾದವ್ರನ್ನ ಪದೇ ಪದೇ ಚರ್ಚೆಗೆ ಹೇಳಿದ್ರೆ ಇದು ಕಾಂಟ್ರವರ್ಸಿ ಆಗತ್ತೆ ಅನ್ನೋ ಭಯ ಅವರಿಗೂ ಇರುತ್ತೆ. ಸ್ವತಃ ರೋಷನ್ ಬೇಗ್ ಅವರು ಅವ್ರ ಅಧ್ಯಕ್ಷ ಚರ್ಚೆ ಆಗಿಲ್ಲ. ಅಲ್ಲಿಗೆ ಬಿಡಿ, ಟಿಪ್ಪು ಅವರ ಹೆಸರನ್ನು ಹಿಡೋದಕ್ಕೆ ವಿರೋಧ ಯಾಕೆ ಅನ್ನುವಂಥದ್ದು, ಯಾರು ಹೆಸರಿಡ್ತಿಲ್ಲ. ಈಗ ಹಜ್ ಯಾತ್ರೆನೇ ಒಂದು ಪವಿತ್ರ ಯಾತ್ರೆ, ಅದನ್ನ ಸಪೋರ್ಟ್ ಮಾಡಿ ಯಡಿಯೂರಪ್ಪನವರು ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿಯ ಪಾರ್ಟ್ ಆಗಿ ಮೈದಾನದಲ್ಲಿ ಮಲ್ಕೋತಾ ಇದ್ದಂತಹ ಮುಸ್ಲಿಂ ಬಂಧುಗಳಿಗೆ ಒಂದು ಆಶ್ರಯ ಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರದ ದುಡ್ಡು ಕೊಟ್ಟು ಕಟ್ಟಿಸಿರುವಂತದ್ದು ಆಯ್ತಾ ನಡೀತಾ ಇದೆ. ಹಜ್ ಭವನ ಅನ್ನೋದೇ ಒಂದು ಪವಿತ್ರ ಯಾತ್ರೆಯ ಸಂಕೇತ, ಅದರಲ್ಲಿ ಎಲ್ಲಾ ಪಂಥದ ಮುಸಲ್ಮಾನರು ಹೋಗ್ತಾರೆ. ಎಲ್ಲಾ ಪಂಥದ ಮುಸಲ್ಮಾನರು ಏನು ಟಿಪ್ಪನ್ನು ಒಪ್ಕೊಳ್ತಾರೆ ಅನ್ನೋದಿಲ್ಲ. ಆದ್ರೆ ಇಲ್ಲಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಿಸಕ್ಕೆ ಹೋಗ್ತಾ ಇದೀವಿ ನಾವು 27ನೇ ತಾರೀಕು. ಎಲ್ಲರೂ ಸಂಭ್ರಮದಲ್ಲಿದ್ದೀವಿ. ಬಸವಣ್ಣವ್ರ ಜಯಂತಿ, ಕನಕದಾಸ ಜಯಂತಿ, ವಾಲ್ಮೀಕಿ ಜಯಂತಿ ಮಾಡಿದಾಗ ನಾವು ಒಂದ್ ಸೆಕ್ಷನ್ 144 ಸೆಕ್ಷನ್ ಹಾಕೊಂಡು ಮಾಡಲ್ಲ. ಟಿಪ್ಪು ಜಯಂತಿ ಅವರು ಬಂದಾಗ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಯ್ತು? ಎಷ್ಟು ಜನರು ಕೊಲೆ ಆಯ್ತು? ಇದಕ್ಕೆ ಕಾರಣ ಮಾಡಿರುವಂತ ಟಿಪ್ಪುವನ್ನ ನೀವು ವೀರಶೈವ ಲಿಂಗಾಯತ ಹೊಡೆಯಕ್ ಹೋದ್ರಿ. ಟಿಪ್ಪು ಹೆಸರು ಅನೇಕ ಯುವಕರನ್ನ ಕೊಲೆ ಮಾಡಿದ್ರಿ. ಇವತ್ತು ಜಮೀರ್ ಅವರನ್ನ ಮುಂದೆ ಇಟ್ಕೊಂಡು ಇದೇ ಕುಮಾರಸ್ವಾಮಿ ಅವರಿಗೆ ಮುಜುಗರ ಮಾಡಿ ಅವರ ಸರ್ಕಾರ ಅವರು ಕಂಫರ್ಟಬಲ್ ಆಗಿ ಇರಬಾರ್ದು ಅನ್ನುವಂತ ಒಂದು ಷಡ್ಯಂತ್ರ. ಚರ್ಚೆ ಮತ್ತೆ ಮುಂದುವರಿತು ಒಂದು ಬ್ರೇಕ್ ಆದ್ಮೇಲೆ.